ಯಾಕೆ ನಾವು ಯಡಿಯೂರಪ್ಪರ ಮೇಲೆ ಒತ್ತಡ ಹಾಕಿದೀವಪ್ಪ ಅಂತಂದ್ರೆ ಹಿಂದೆ ದೇವೇಗೌಡರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅವರು ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟರು ದೇವರಾಜ ಅರಸು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅನೇಕ ಹಿಂದೂ ಸಮಾಜಕ್ಕೆ ನ್ಯಾಯ ಕೊಟ್ಟರು ನಮ್ಮ ಯಡಿಯೂರಪ್ಪನು ನಮಗೆ ನ್ಯಾಯ ಕೊಡಲಿ ಯಾರು ಕೊಡಲಿಕ್ಕೆ ಸಾಧ್ಯವಿದೆ ಆ ಕಾರಣಕ್ಕೋಸ್ಕರವಾಗಿ ಅವರ ಮೇಲೆ ಬರವಸಿಟ್ಟಿ ಪಾದಯಾತ್ರೆ ಶುರು ಮಾಡಿರತಕ್ಕಂತದ್ದು ಹಾಗಾಗಿ ಸನ್ಮಾನ ಮುಖ್ಯಮಂತ್ರಿ ನ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ನಮಗೆ ಯಾದೇ ರೀತಿ ಇರತಕ್ಕಂತ ಅನುದಾನ ಬೇಡ ಯಾದೇ ರೀತಿ ಇರತಕ್ಕಂತ ನಿಗಮ ಮಂಡಳಿ ಬೇಡ ನಮಗೆ ಏನು ಬೇಕಪ್ಪ ಅಂತಂದ್ರೆ ಸಮಾಜದ ಕಟ್ಟಕಡೆ ವ್ಯಕ್ತಿಯತೆ ನೋವಿನಿಂದ ಬಳುತ್ತದರಲ್ಲ ಆ ಮಗುವಿಗೆ ಎರಡು ಮೀಸಲಾತಿ ಬೇಕು ಆ ಯುವಕನಿಗೆ ಎರಡು ಮೀಸಲಾತಿ ಬೇಕು ಅದು ಒಂದು ಕೊಟ್ಟೆ ಸಾಕು ಸನ್ಮಾನ ಮುಖ್ಯಮಂತ್ರಿಗಳು ಪಂಚಮ ಸಾರಿಗಳ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿತಾರೆ ಅಂತ ಮಾತನಾಡಲಿಕ್ಕೆ ಇಚ್ಛೆ ಪಡ್ತೀನಿ।